ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗಳಿಗೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ನನ್ನ ಕೇಳ್ತಾ ಇದ್ದಾರೆ, ಬ್ರೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕಾ ಅಥವಾ ಸಿಸ್ಟಮ್ ತಗೊಳ್ಳೇಬೇಕಾ, ನಾವು ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕಾಗಲ್ವಾ ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾನು ನೀಟಾಗಿ ನಿಮಗೆ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ಮೇಲೆ ನಿಮ್ಗೆ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ಗಳು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, 200 ಲೈಕ್ಸ್ ಮಾಡಲೇಬೇಕು, ಆಯಿತಾ? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ? 2020ರಲ್ಲಿ ಇವಾಗ ಒಂದಷ್ಟು ರೂಲ್ಸ್ಗಳು ಚೇಂಜ್ ಆಗಿದ್ದಾವೆ. ಸೊ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು 2020ರಲ್ಲಿ ವೀಡಿಯೋ ಮಾಡಿದ್ದೀನಿ. ಓಕೆ, ನಾವು ಒಂದು ವೀಡಿಯೋ ಲಿಂಕ್ ನಾನು ಐ ಕಾರ್ಡ್ ಹಾಕ್ತೀನಿ ಅಥವಾ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಆ ಒಂದು ವೀಡಿಯೋ ನೋಡಿ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಅಲ್ಲಿಗೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಂಗೆ ಆಯಿತು. ಸೊ ನೆಕ್ಸ್ಟು ಯೂಟ್ಯೂಬ್ ಚಾನಲೆಲ್ಲ ಕ್ರಿಯೇಟ್ ಮಾಡಿದ್ರಿ, ವೀಡಿಯೋಸ್ಗಳನ್ನೂ ಕೂಡ ಮಾಡಬೇಕು. ಓಕೆ, ಇನ್ನು ಕೆಲವರು ಮಾಡಿರ್ತೀರ, ಇನ್ನು ಕೆಲವರು ಮಾಡೋದಕ್ಕೆ ಏನೇನು ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸಿಂಪಲ್, ನಿಮಗೆ ಫಸ್ಟ್ ಎಕ್ವಿಪ್ಮೆಂಟ್ ಏನು ಬೇಕು ಅಂತಂದರೆ ಒಂದು ಮೊಬೈಲ್ ಫೋನ್, ಓಕೆನಾ? ಸೊ ನಿಮ್ಮ ಮೈಂಡಿಗೆ ಬರುತ್ತೆ ಫಸ್ಟು ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತಂದರೆ ನನ್ನ ಹತ್ರ ಕ್ಯಾಮ್ರಾ ಇರಬೇಕು ಅಂತ ಒಂದು ತಲೆಗೆ ಬರುತ್ತೆ. ಇಲ್ಲ, ನಿಮ್ಮ ಹತ್ರ ಕ್ಯಾಮ್ರಾ ಬೇಕೇ ಬೇಕು ಅಂತೇನಿಲ್ಲ. ಒಂದು ಫೋನ್ ಇದ್ದರೆ ಸಾಕು, ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು, ಅಂತಂದರೆ ಒಂದು ಕ್ಯಾಮ್ರಾ ಇರೋವಂಥ ಒಂದು ಫೋನ್ ಇದ್ದರೆ ನಿಮ್ಮ ಹತ್ರ ಸಾಕು. ಸೊ ಆ ಒಂದು ಫೋನ್ ಮುಖಾಂತರ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಸೊ ಇವಾಗ ನನ್ನ ಹತ್ರ 2 ಫೋನ್ ಇದೆ, ಓಕೆನಾ? ಇವಾಗ ನಾನು ರೆಕಾರ್ಡ್ ಮಾಡ್ತಾರ ತೋರಿಸ್ತೀನಿ ನಾನು ನಿಮಗೆ ಲೈವಾಗೆ. ನೀವಿಲ್ಲಿ ನೋಡ್ಬೋದು, ಈ ಫೋನಿಂದ ನಾನು ವೀಡಿಯೋನ ಮಾಡ್ತಾ ಇರುವಂಥದ್ದು. ಇದು ನನ್ನ ಫಸ್ಟ್ ಫೋನ್. ನಾನು ಯೂಟ್ಯೂಬ್ಗೆ ಬರೋಕ್ಕೆ ಮುಂಚೆ ನನ್ನ ಹತ್ರ ಈ ಒಂದು ಫೋನ್ ಇತ್ತು. ಸೊ ಯೂಟ್ಯೂಬ್ ಬಂದಮೇಲೆ ಇವಾಗ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಫೋನು, ಇದು ಇವಾಗ ತಗೊಂಡಿದ್ದು, ಓಕೆನಾ? ಸೊ ಒಂದು ಫೋನ್ ಇದ್ದರೆ ಸಾಕು. ಅದರ ಜೊತೆಗೆ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡೋ ರೀತಿ ನೀವಲ್ಲಿ ಒಂದು ಟ್ರೈಪಾಡ್ ಇದೆ ನೋಡಿ. ಸೊ ಆ ಟ್ರೈಪಾಡು ನಿಮ್ಗೆ ಬೇಕು ಅಂದರೆ ತಗೋಬೋದು, ಇಲ್ಲ ಅಂತಂದರೆ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಇಲ್ಲೆಲ್ಲಾದರೂ ಕಿಟಕಿ ಹತ್ರ ಇಟ್ಬಿಟ್ಟು ನೀವು ವೀಡಿಯೋಗಳನ್ನ ಮಾಡ್ಬೋದು, ಅಥವಾ ಏನೋ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನೀವು ವೀಡಿಯೋಗಳನ್ನ ಮಾಡ್ಬೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರೋ ತನಕ ಯಾವುದೇ ರೀತಿ ಟ್ರೈಪಾಡ್ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಒಂದು ಪ್ಲೇಸಲ್ಲಿ ಇಟ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ. ನನ್ನ ವೀಡಿಯೋಸ್ಗಳನ್ನ ಬೇಕಾದ್ರೆ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಎಲ್ಲ ಕಿಟಕಿ ಹತ್ರ ಎಲ್ಲ ಇಟ್ಟೆ ವೀಡಿಯೋ ಮಾಡಿರೋದು. ಅದಾದಮೇಲೆ ಒಂದಷ್ಟು ಬೆಳವಣಿಗೆ ಆದಮೇಲೆ ನಾನು ತಗೊಂಡಿರುವಂಥದ್ದು. ಸೊ ಫಸ್ಟು ನಿಮಗೆ ಒಂದು ಫೋನ್ ಬೇಕು, ಓಕೆ? ಫೋನ್ ಬೇಕು, ಫೋನಲ್ಲಿ ಕ್ಯಾಮ್ರಾ ಇರಬೇಕು, ಓಕೆ? ಅದು ಮೇಯ್ನ್ ತುಂಬ ಇಂಪಾರ್ಟೆಂಟು ಫೋನು. ಅದ್ರ ಜೊತೆ ನಿಮ್ಗೆ ಬೇಕು ಅಂದರೆ ಟ್ರೈಪಾಡ್ನ ತಗೊಳ್ಳಿ, ಓಕೆ? ಸೊ ಇವೆರಡು ತಗೊಂಡಾಯ್ತಾ? ಸೊ ನೆಕ್ಸ್ಟು ನಿಮ್ಗೆ ಏನು ಬೇಕು ಅಂತಂದರೆ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಬೇಕು. ಚಾನ್ಸ್ ಇಲ್ಲ, ಏನಕ್ಕೂ ಬೇಕಾಗಿಲ್ಲ. ನೋಡಿ, ಲ್ಯಾಪ್ಟಾಪು ನಾನು ಸುಮ್ಮನೆ ನಾನು ಪರ್ಸ್ನಲ್ ಯೂಸ್ಗೆ ಇಟ್ಕೊಂಡಿದ್ದೀನಿ ಅಷ್ಟೇ, ಏನಕ್ಕೂ ಬೇಕಾಗಿಲ್ಲ. ಒಂದು ಯೂಟ್ಯೂಬ್ ಚಾನಲ್ನ ನೀವು ಹ್ಯಾಂಡಲ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅವಶ್ಯಕತೆ ಇಲ್ಲ, ಓಕೆನಾ? ಇದೊಂದು ನಾನು ನಿಮಗೆ ಕ್ಲಾರಿಫಿಕೇಷನ್ ಮಾಡಿಬಿಡ್ತೀನಿ. ತುಂಬ ಜನ ಮೈಂಡಲ್ಲಿ ಇರೋದಿದ್ದಾನೆ, ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಮ್ಮ ಹತ್ರ ಒಂದು ಸಿಸ್ಟಮ್ ಇರಬೇಕು, ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಿ ಅಂತಂದರೆ ಫಸ್ಟ್ ಪೇಮೆಂಟ್ ತಗೊಂಡಲ್ಲ, ಅದೆಲ್ಲ ಆದಮೇಲೆ ನಾನು ಲ್ಯಾಪ್ಟಾಪ್ ತೊಗೊಂಡಿದ್ದು. ಅಲ್ಲಿ ತನಕ ನಾನು ಮೊಬೈಲಲ್ಲೇ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಾ ಇರೋದು. ಇವಾಗಲೂ ಅಷ್ಟೇ, ನಾನು ಆವಾಗವಾಗ ಮೊಬೈಲಲ್ಲೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪು ಸಿಸ್ಟಮ್ ಏನೂ ಅವಶ್ಯಕತೆ ಇಲ್ಲ, ಅದೇನು ತಗೋಬೇಡಿ, ಓಕೆ? ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಅಲ್ಲಿಗೆ 2 ಪ್ರಾಡಕ್ಟ್ ಆಯಿತು, ಒಂದು ಮೊಬೈಲು ಮತ್ತು ಒಂದು ಟ್ರೈಪಾಡು. ಅದನ್ನು ಬಿಟ್ಟರೆ ಬೇಕು ಅನಿಸಿದ್ರೆ ಮೈಕ್ ತಗೊಳ್ಳಿ, ಓಕೆ? ಇಲ್ಲಿ ಹಾಕಿದ್ದೀನಿ ನೋಡಿ ಮೈಕು. ಈ ಮೈಕ್ನ ನೀವು ತಗೋಬೋದು. ನೋಡಿ, 100 ರೂಪಾಯಿಂದ ಹಿಡಿದು ತುಂಬ ಕಾಸ್ಟ್ಲಿ ಇದೆಲ್ಲ ಸಿಗುತ್ತೆ, ಮೈಕ್ಗಳು ಸಿಗುತ್ತೆ, ಓಕೆನಾ? ನಾನು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ 150 ರೂಪಾಯಿ ಇದೇನೋ ಮೈಕು, ಇಷ್ಟು ಉದ್ದ ಬರುತ್ತೆ, ಒಂದು ಮಾರು ಬರುತ್ತೆ, ಓಕೆನಾ? ಸೊ ಅದರಲ್ಲಿ ಹಾಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ಅದು ಹಾಕ್ಬಿಟ್ಟು ನೀವು ಮಾಡ್ತೀರಾ ಅಂತಂದರೆ ನಿಮ್ಮ ಮೊಬೈಲ್ ಹತ್ರನೇ ಇರಬೇಕು, ಯಾಕೆಂದರೆ ವೈರ್ ತುಂಬ ದೊಡ್ಡ ಇರಲ್ಲ. ಸೊ ಆ ಒಂದು ವೈರ್ನ ತಗೊಳ್ಳಿ, ಆ ಒಂದು ಮೈಕ್ನ ತಗೊಳ್ಳಿ. ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಕೊಂಡು ನೋಡಿ ಯಾವುದಾದ್ರೂ, ಅದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ತಗೋಬೋದು. ಈ ರೀಸೆಂಟ್ ವೀಡಿಯೋಸ್ಗಳ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಮೈಕ್ ಬರುತ್ತೆ, ಓಕೆನಾ? ಈ ಮೈಕ್ 1000 ರೂಪಾಯಿ, ಓಕೆ? ಇದಕ್ಕೆ ಖರ್ಚು ಮಾಡಬೇಡಿ, ಓಕೆನಾ? ಸ್ಟಾರ್ಟಿಂಗಲ್ಲಿ ನೀವು ಚಿಕ್ಕ ಮೈಕ್ನೇ ತಗೊಳ್ಳಿ, 150 ರೂಪಾಯಿ ತಗೊಳ್ಳಿ. ಅದಾದಮೇಲೆ ಬೇಕಾದರೆ ನೀವು ಒಂದು ದೊಡ್ಡ ಮೈಕ್ನ, ಇವಾಗ ನಾನು ಯೂಸ್ ಮಾಡ್ತಿದ್ದೇನಲ್ಲ ಬೋಯ್ ಅಮೋನ್ ಮೈಕು, ಸೊ ಇದನ್ನು ನೀವು ತಗೋಬೋದು. 1000 ರೂಪಾಯಿ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ಫಸ್ಟೇ ತಗೊಬಿಡಿ, ಓಕೆ? ಮೈಕ್ ಆಯಿತಾ? ಸೊ ಅದನ್ನು ಬಿಟ್ಟರೆ ಇನ್ನೇನು ಬೇಕು ನಿಮಗೆ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡೋದಕ್ಕೆ ಅಂತಂದರೆ ಒಂದು ಅಪ್ಲಿಕೇಶನ್ ಬೇಕು. ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ ಓಪನ್ ಕ್ಯಾಮ್ರಾ ಅಂತ. ಓಪನ್ ಕ್ಯಾಮ್ರಾ ಅಂತ ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು. ಇವಾಗ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನೆಲ್ಲ ನಾನು ಇದರಲ್ಲೇ ಮಾಡೋದು. ಇವಾಗ ನಾನು ನಿಮಗೆ ತೋರಿಸ್ತೀನಿ ರೀ ನೋಡಿ, ಯೂಟ್ಯೂಬ್ ವೀಡಿಯೋಸ್ಗಳನ್ನೆಲ್ಲ ನಾನು ಓಪನ್ ಕ್ಯಾಮ್ರಾದಲ್ಲೇ ಮಾಡೋದು. ಇವಾಗ ನೀವು ನೋಡ್ಬೋದು ನೋಡಿ, ಓಪನ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ಇದರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಓಕೆ? So ಇದೊಂದು ಸಾಫ್ಟ್ವೇರ್ ಇದ್ರೆ ಸಾಕು ಅಂತಂದ್ರೆ ಅಪ್ಲಿಕೇಶನ್ ಇದ್ರೆ ಸಾಕು ನೀವು ಆರಾಮಾಗಿ ವಿಡಿಯೋಸ್ಗಳನ್ನ ಮಾಡಬಹುದು YouTube ಗೆ ಓ ಸಾರಿ ನಾನು ರೆಕಾರ್ಡ್ ಆನ್ ಮಾಡಿಲ್ಲ ಇವಾಗ ಆನ್ ಮಾಡ್ತಾ ಇದೀನಿ ನೋಡಿ ಓಕೆ ಸೋ ಇವಾಗ ನೀವು ಇಲ್ಲಿ ನೋಡಬಹುದು ಇದೆ ಓಪನ್ ಕ್ಯಾಮೆರಾ ಇದರಲ್ಲೇ ನಾನು ವಿಡಿಯೋನ ಮಾಡುವಂತದ್ದು ಸೋ ನೋಡಿ ರೆಕಾರ್ಡ್ ಆನ್ ಆಗಿದೆ ಹೋಗ್ತಾ ಇದೆ ಟೈಮಿಂಗ್ಸ್ ಹೋಗ್ತಾ ಇದೆ So, I will record daily videos and upload them. I have a camera, just mobile videos. So, I have an application to open camera. Okay, so, that's a bit. Another application is Pixel Lab. Thumbnail. If you open a video, open a thumbnail or photo. That thumbnail thumbnail. One application is Pixel Lab anta adunu kuda Play Store sigute nimge adru mukantra neevu thumbnail na madabodu yav tara madodu thumbnail ellanu kuda step by step video galu madidini nan channel alle ide hogi ondu sala nodi allige ishte neevu bekagirodu ondu phone olige open camera ondu application ಅದರ ಜೊತೆಗೆ thumbnail ಮಾಡೋದಕ್ಕೆ Pixel Lab application ಅದನ್ನ ಬಿಟ್ರೆ ಒಂದು mic ಅದನ್ನ ಬಿಟ್ರೆ ಒಂದು tripod ಬೇಕು ಅಂದ್ರೆ tripod ತಗಳಿ ಅದನ್ನ ಬಿಟ್ರೆ ಇನ್ನೇನಾದರೂ ಮಿಸ್ ಮಾಡನಾ ಇನ್ನೇನಿಲ್ಲ ಅಷ್ಟೇ ಅಲ್ವಾ ಓಕೆ ಸೋ ಇಷ್ಟಿದ್ರೆ ಸಾಕು ನೀವು YouTube ಚಾನೆಲ್ ಅನ್ನು ನೀವು ಮೇಂಟೇನ್ ಮಾಡಬಹುದು ನಿಮಗೆ ಯಾವ ರೀತಿ ಸಿಸ್ಟಮ್ ಲ್ಯಾಪ್ಟಾಪ್ ಏನು ಕೂಡ ಅವಶ್ಯಕತೆ ಇಲ್ಲ ಓಕೆನಾ ಸೋ ತುಂಬಾ ಜನ ಕೇಳ್ತಾ ಇದ್ರಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ವಿಡಿಯೋ ಸರ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಚಾನೆಲ್ ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್